ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಮಕ್ಕಳಿಗೆ ಊಟ ಮಾಡಿಸೋದು ಒಂದು ದೊಡ್ಡ ಸಾಹಸ. ಚಂದ ಮಾಮನ್ ತೋರಿಸು, ಅದನ್ನು ತೋರಿಸು, ಇದನ್ನು ತೋರಿಸು, ಮೊಬೈಲ್ ಕೊಡು, ಏನು ಮಾಡಿದರೂ ಬಾಯಿ ತೆಗೆಯಲ್ಲ. ಬಾಯಾಗಿಟ್ಟರೆ ಮುಖದ ಮೇಲೆ ಹುಗಿತ. ಹೆಂಗೆ ಊಟ ಮಾಡಿಸೋದು ಸಾರ್? ಮಾತೆಯರೇ, ಬಹಳ ಸುಲಭವಾದಂತಹ ವಿಧಾನವನ್ನು ಹೇಳ್ಕೊಡ್ತೇನೆ, ಇದನ್ನು ಮಾಡಿ ನೋಡಿ. ಮಕ್ಕಳು ಎಷ್ಟು ಕೊಟ್ಟರು ಏನು ಕೊಟ್ಟರು ಬಾಯಿ ತೆಗಿತಾವೆ. ಇಷ್ಟು ಮಾಡಿ ಅಕ್ಕ ತಂಗಿಯರೇ, ಮಾತೆಯರೇ. ಒಂದು ಚಮಚ ಜೀರಿಗೆ, ಒಂದು ಚಮಚ ಸೋಂಪು, ಒಂದು ಚಮಚ ಕಲ್ಲು ಸಕ್ಕರೆ, ಎರಡು ಲೋಟ ನೀರು. ಏನೇಳಿ, ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರು ಹಾಕ್ತೀರಿ. ಒಂದು ಚಮಚ ಜೀರಿಗೆ, ಒಂದು ಚಮಚ ಸೋಂಪು, ಒಂದು ಚಮಚ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ಕುದಿಸಿ 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 ಎರಡು ಲೋಟ ನೀರು ಒಂದು ಲೋಟಕ್ಕೆ ರೆಡ್ಯೂಸ್ ಆಗಬೇಕು. ಆ ರೆಡ್ಯೂಸ್ ಆಗಿರೋಂತಹ ನೀರನ್ನು ತಗೊಂಡು ಸೋಸಿ ಸೋಸಿ ಆ ನೀರನ್ನು ಕುಡಿಸಿ, ಎಷ್ಟು ನೀವು ಕಾಫಿ ಟೀ ಲೋಟ ಇರ್ತದಲ್ಲ ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ಕುಡಿಸಿ. ಮಕ್ಕಳಿಗೆ ಬೆಳಗ್ಗೆ ಒಂದು ಸಾರಿ ಕುಡಿಸಿ, ಸಾಯಂಕಾಲ ಒಂದು ಸಾರಿ ಕುಡಿಸಿ. ಕಾಫಿ ಟೀ ಅಂಥದ್ದು ಇಂಥದ್ದು ಆ ವಿಟಮಿನ್ ಯುಕ್ತ ಪ್ರೋಟೀನ್ ಯುಕ್ತ ಕಷಾಯಗಳು ಅಂಥವು ಮಾರ್ಕೆಟಿಂದ ಕೊಡೋ ಬದಲು ಇದನ್ನು ಮಾಡಿ ಈ ಕಷಾಯವನ್ನು ಸತತವಾಗಿ ಒಂದು ವಾರ ಮಾಡಿ ನೋಡ್ರಿ. ನಿಮ್ಮ ಮಕ್ಕಳು ಯಾಕೆ ಬಾಯಿ ತೆಗೆಯಲ್ಲ ತಿನ್ಸಕ್ಕೆ ಹೋದರೆ ಕೇಳಿ. ನೀವು ಏನು ಕೊಟ್ಟರು ತಿಂತವೆ, ರುಚಿ ಇಲ್ಲದೇ ಇದ್ರೂ ತಿಂತವೆ. ಇದು ಜೀರ್ಣಕಾರಕ, ರುಚಿಕಾರಕ, ಅಜೀರ್ಣ ಮತ್ತು ಅಗ್ನಿಮಾಂದ್ಯವನ್ನು ದೂರ ಮಾಡುವಂತಹ ಕ್ವಾಲಿಟಿ ಜೀರಿಗೆ ಮತ್ತು ಸೋಂಪಿನಲ್ಲಿದೆ. ಕಲ್ಲು ಸಕ್ಕರೆ ನಾಲಿಗೆಯ ಟೇಸ್ಟ್ ಬಡ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಯಾವಾಗ ಹಸಿವಿರಲ್ಲ, ಯಾವಾಗ ಆಹಾರ ಜೀರ್ಣ ಆಗಲ್ಲ, ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸ್ ಆಕ್ಟಿವೇಟ್ ಆಗಿರಲ್ಲ, ಮಕ್ಕಳಿಗೆ ತಿನ್ನಬೇಕು ಅಂತ ಅನಿಸಲ್ಲ ವೀಕ್ಷಕರೇ. ಸೊ ಅವುಗಳನ್ನು ಸರಿ ಮಾಡ್ಕೊಂಡಾಗ ನೀವು ಏನು ಕೊಟ್ಟರು ತಿಂತವು. ಹಳ್ಳಿಗಳಲ್ಲಿ ಮಕ್ಕಳು ರೋಡ್ ಸೈಡ್ ಆಡಾಡ್ತಾ ಇರ್ತವೆ, ಅವಕ್ಕೆ ಏನು ಕೊಡ್ತಾರೆ, ರಾಗಿ ಮಾಲ್ಟು ಅಂಥದ್ದು ಇಂಥದ್ದು ಕೊಡ್ತಾರೆ, ಸುಮ್ಮನೆ ತಿಂತವೆ. ಸಿಟಿಗಳಲ್ಲಿ ನೀವು ಕುರುಕುರೆ ಕೊಟ್ಟರು ತಿನ್ನಲ್ಲ, ಅದನ್ನು ಕೊಟ್ಟು ತಿನ್ನಲ್ಲ, ಏನನ್ನು ಕೊಟ್ಟರು ತಿನ್ನಲ್ಲ. ಯಾಕೆ ಅಂತಂದರೆ ಪ್ರಾಬ್ಲಮ್ಮು ಇದು. ಅರ್ಥ ಮಾಡ್ಕೊಂಡಿದ್ದೀರಿ? ಈ ಥರದ ಕಷಾಯವನ್ನು ಮಾಡಿ ಬೆಳಿಗ್ಗೆ ಸಾಯಂಕಾಲ ಕೊಡಿ. ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇಲ್ಲ. ನಿಮ್ಮ ಮಕ್ಕಳು ಚಂದ ಊಟ ಮಾಡ್ತವೆ, ನೂರು ಕಾಲ ಆರೋಗ್ಯವಾಗಿರ್ತವೆ. ಇದನ್ನು ಮಾಡಿಯೂ ಪ್ರಯೋಜನ ಆಗಲಿಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ, ಅವರು ಸೂಕ್ತವಾದಂತಹ ಪರಿಹಾರವನ್ನು ಸೂಚಿಸ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.